ಏನೇ ಇದು, ಫ್ಯಾಕ್ಟರಿಯಿಂದ ಬಂದ ಗಂಡನಿಗೆ ಕೆನ್ನೆ ನೀಡೋದ್ರ ಬದಲು ಕೈ ನೀಡ್ತಿದೆಯಲ್ಲ. ಈ ಮನೇಲಿ ಎಲ್ಲರೂ ನಿಮ್ಮನ್ನೇ ನಂಬ್ಕೊಂಡಿರೋ ಹಾಗೆ ನಾನು ನಿಮ್ಮನ್ನೇ ನಂಬಿದ್ದೀನಿ. ನನಗೂ ಏನಾದ್ರೂ ಕೊಡ್ಬಾರ್ದ? ಸಾರಿ. ಇದೇನ್ರಿ, ಇದ್ದ 50 ರೂಪಾಯಿನೂ ಕೊಟ್ಬಿಡ್ರಿ ನಿಮ್ ಖರ್ಚಿಗೆ. ನಂಗ ನಂಗೇನಿದೆ ಖರ್ಚು? ಇರೋದೊಂದು ಸೈಕಲ್, ಅದಕ್ಕೆ ಪೆಟ್ರೋಲ್ ಹಾಕ್ಬೇಕಾಗಿಲ್ಲ, ಸಿಗರೇಟ್ ಇಲ್ಲ, ಕುಡಿಯೋದಿಲ್ಲ. ರೀ, ದುಡಿಯೋ ಗಂಡಸಿನ ಜೇಬ್ನಲ್ಲಿ ಸ್ವಲ್ಪನಾದ್ರೂ ದುಡ್ಡಿಲ್ದಿದ್ರೆ ಹೇಗ್ರಿ? ನೀವು ನಿಮ್ ಬಗ್ಗೆ ಸ್ವಲ್ಪನೂ ಯೋಚನೆ ಮಾಡದೆ ಹೀಗೆ ನಡ್ಕೊಂಡ್ರೆ ಮುಂದೆ ನಮ್ ಗತಿ ಏನ್ರಿ? ನನ್ ಮಾತು ನಿಮಗೆ ಕಠಿಣ ಅನ್ಸ್ಬಹುದು, ಆದ್ರೆ ಕೇಳ್ದವ್ರಿಗೆಲ್ಲ ಕೇಳ್ದಾಗ ಕೊಡ್ತಾ ಇದ್ರೆ ಹೇಗೆ? ಇರೋದ್ರಲ್ಲಿ ಸ್ವಲ್ಪನಾದ್ರೂ ಉಳಿತಾಯ ಮಾಡಿದ್ರೆ ಒಳ್ಳೇದಲ್ವಾ? ನಿಮಗೂ ಹೆಂಡತಿ ಇದ್ದಾಳೆ, ಸಂಸಾರ ಇದೆ, ಮುಂದೆ ದೊಡ್ಡದಾಗತ್ತೆ. ನೋಡು ಸುಶೀಲಾ, ನಂಗೆ ನೀನು ಈ ಸಂಸಾರ ಎರಡು ಕಣ್ಣಿದ ಹಾಗೆ. ಇದರಲ್ಲಿ ಯಾವ ಕಣ್ಣಿಗೆ ಪೆಟ್ಟು ಬಿದ್ರು ನೋವಾಗದ್ ನಂಗೇನೆ. ಇದನ್ನ ಅರ್ಥ ಮಾಡ್ಕೊಂಡು ನಡ್ಕೊಂಡ್ರೆ ಇಬ್ರಿಗೂ ಬೆಳೀತು. ಈ ಸೀರೆ ನೀವು ಉಟ್ಕೊಂಡ್ರ ತೇಡ್ ಶ್ರೀದೇವಿ ತರ ಕಾಣ್ತೇವೆ. ಮತ್ತೆ ಈ ಸೀರೆ ಐತಲ್ರಿ, ಈ ಸೀರೆ ನೀವು ಉಟ್ಕೊಂಡ್ರ ತೇಡ್ ಶ್ರೀದೇವಿ ತಾಯಿ ತರ ಕಾಣ್ತೀರಿ. ಮತ್ತೆ ಈ ಸೀರೆ ಐತಲ್ರಿ, ದೊಡ್ಡ ದೊಡ್ಡ ಸಾವುಕಾರ ಉಟ್ಕೊಳ್ಳೋ ಸೀರೆ. ಮತ್ತೆ ಈ ಸೀರೆ ಹಮ್ಮ ಆಪ್ಕೆ ಹೈಕೋ ಅನ್ನೋ ಪಿಕ್ಚರ್ನಾಗ ಮಾಧುರಿ ದೀಕ್ಷಿತ್ ಹಿಂಗ್ ಉಟ್ಟಿಲ್ ನೋಡ್ರಿ, ಹಿಂಗ ತೆಗಿಲ್ಲ ಕೈನ. ನೋಡಪ್ಪ, ಇದು 4 ಸೀರೆ, ರೇಟ್ ಎಷ್ಟ ಹೇಳು? ಮತ್ತೆ ಯಾವ್ದು ಕೊಡು ಅಂತೀರಿ ನಿಮಗೆ? ಇಷ್ಟ ಸಾಕು. ನೀವು 4 ಸೀರೆ ಒಟ್ಟು ನೋಡ್ರಿ, ಬೇರೆಯವ್ರಿಗಾದ್ರೆ 2,000 ರೂಪಾಯಿ ಆಕೈತಿ. ಹಾ, ಗಾಬರಿ ಆಗ್ಬೇಡ್ರಿ, ನಿಮ್ಗಾದ್ರೆ 1.5 ಹಚ್ತೀನಿ. ಯಾಕಂದ್ರೆ ನೀವು ನಂದು ಖಾಯಂ ಗಿರಾಕಿ. ಅಲ್ಲ, ಕುಡಿದು ತಗೊಳ್ಳೋದು. ಎಷ್ಟಿದ್ಯಾ? 500 ಇರೋದು. ನೋಡ್ರಿ, ಈಗ ಎಷ್ಟ್ ಐತಿ ಎಷ್ಟ್ ಕೊಡ್ರಿ, ಉಳಿಕೆದ ಮುಂದಿನ ಸಲ ಬಂದಾಗ ಕೊಡ್ರಿ. ಯಾರು ಮಾಡಂತಾರ? ಮುಂದಿನ ಸಲ ಕೊಡಕ್ ಆಗ್ಲಿಲ್ಲ ಅಂದ್ರೆ ಅಲ್ಲಿ ಮುಂದಿನ ಸಲ ಏ ತಗೊಳ್ಳಿ ಸರ್. ಪ್ರಕಾಶು ತನ್ ತಂಗಿ ಒಂದ್ ಸೀರೆ ತಗೊಂಡ್ರೆ ಬೇಡ ಅಂತಾನ, ಸಾಲ ಮಾಡ್ಕೊಡ್ತಾನೆ ಇಲ್ಲ ಓಟಿ ಮಾಡಿ ತೀರಿಸ್ತಾನೆ. ಧೈರ್ಯ ಮಾಡ್ಬೇಕಪ್ಪ, ನೀವು ಕೊಡೋರು ಕೊಡ್ತಾರ ತಗೊಳೋರು ತಗೊಳ್ಬೇಕಪ್ಪ. ನಿನ್ ಸಾಲನ ಮುಂದಿನ ವಾರನೇ ತೀರಿಸ್ಬಿಡ್ತೀವಿ. ಹಂಗ ಮಾಡ್ರಿ, ಮುಂದಿನ ಸಾರಿ ಬಂದಾಗ ಕರೆಕ್ಟ್ ಆಗಿ 1,000 ರೂಪಾಯಿ ಬಾಕಿ ಕೊಡ್ಬೇಕೇನ್ರಿ? ಆಯ್ತು, ಬರ್ತೀನಿ. ಅತ್ತೆ, ಸ್ವಲ್ಪನಾದ್ರೂ ಮನುಷ್ಯತ್ವ ಬೇಡವಾ ನಿಮ್ಗೆ? ಈಗಾಗ್ಲೇ ಅವರು ಸಂಪಾದನೆ ಮಾಡಿದ್ನೆಲ್ಲ ತಂದು ನಿಮ್ ಕೈಗೆ ಕೊಡ್ತಾ ಇದ್ದಾರೆ, ಅದನ್ನ ಸ್ವಲ್ಪ ಹಿತಮಿತವಾಗಿ ಬಳಸೋದ್ ಬಿಟ್ಟು ಈಗ ಅನ್ಯಾಯವಾಗಿ ಖರ್ಚು ಮಾಡ್ತಿದ್ದೀರಲ್ಲ. ಏನೇ ಆಗ್ಲೇ ಮನೆ ಹಿರಿತನ ವಹಿಸ್ಕೋತಾ ಇದ್ಯಾ? ಆಗಲ್ಲ ಅತ್ತೆ, ಹಸು ಹಾಲು ಕೊಡುತ್ತೆ ಅಂತ ಕೆಚ್ಚಲಲ್ಲಿ ರಕ್ತ ಬರೋವರೆಗೂ ಹಿಂಡಬಾರ್ದು. ಎಷ್ಟು ಕೊಬ್ಬೆ ನಿನಗೆ, ಈ ಮನೆ ಯಜಮಾನಿ ನೀನಾ ನಾನಾ? ಒಂದು ಮಾತು ಸುಶೀಲಾ, ನೀನಾಯ್ತು ನಿನ್ ಕೆಲ್ಸ ಆಯ್ತು ಅಂತ ಈ ಮನೇಲಿದ್ರೆ ಸರಿ, ಇಲ್ದೆ ಇದ್ರೆ ಪರಿಣಾಮ ನೆಟ್ಟಗಾಗಲ್ಲ. ಯೂನಿಯನ್ ಮೀಟಿಂಗ್ ನಲ್ಲಿ ಇನ್ಕ್ರಿಮೆಂಟ್ ಜಾಸ್ತಿ ಮಾಡೋದ್ರ ಬಗ್ಗೆ ಡಿಮಾಂಡ್ ಮಾಡ್ಬೇಕು. ಹೌದು, ನಮ್ಮ ವರ್ಕರ್ಸ್ ಎಲ್ಲ ತಪ್ಪದೆ ಬರಕ್ಕೆ ಹೇಳು. ಆಯ್ತು, ಇವತ್ತು ಸಂಜೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಸರಿ. ಅಮ್ಮ ಸುಶೀಲಾ. ಏನ್ ಮಾವಯ್ಯ? ನಿನ್ನೆ ನಿನ್ ಧೈರ್ಯ ನೋಡಿ ನನಗೆ ಸಂತೋಷ, ಆದ್ರೂ ಮುಂದಾಗೋ ಅನಾಹುತಗಳು ನೆನೆಸ್ಕೊಂಡ್ರೆ ಸಂಕಟ ಆಗತ್ತಮ್ಮ, ಸಂಕಟ ಆಗುತ್ತೆ. ಇದು ಮನೆ ಅಲ್ಲಮ್ಮ, ಸ್ಮಶಾನ. ಈ ಮನೇಲಿ ವಾಸ ಮಾಡೋರು ಯಾರು ಮನುಷ್ಯರಲ್ಲ, ನರಿಗಳು, ನಾಯಿಗಳು, ಗೂಬಿಗಳು. ಕೈಯಲ್ಲ ಹೌದಮ್ಮ, ಕಾಲು ತಿಳ್ಕೊತೇನೆ. ನನ್ನ ಮಗ ಪ್ರಕಾಶನ್ನ ಈ ಸಂಸಾರನ ನಿಂತ ಜವಾಬ್ದಾರಿ ನಿಂತಮ್ಮ ನಿಂತಮ್ಮ. ಸರ್ಸು ಅಮ್ಮ, ಸರ್ಸು ಬಂದೇನ? ಸೀರೆ ಬಾಕಿ 1,000 ರೂಪಾಯಿ ಕೊಡ್ಬೇಕು ಅಂತ ಹೇಳಿದ್ಯಲ್ಲಮ್ಮ, ತಗೋ. ಈಗ್ಲೂ ಏನೇನು ಅವಸರ ಆಗಿತ್ತು? ಯಾವತ್ತಿದ್ರು ಕೊಡ್ಲೇಬೇಕಲ್ಲಮ್ಮ, ತಗೋ. ಆಯ್ತು. ಏನಣ್ಣ 200 ರೂಪಾಯಿ ಕಡಿಮೆ ಇದೆ? ಹೌದಾ? ನಿಂಗೆ ಕೊಡ್ಬೇಕು ಅಂತ ಕರೆಕ್ಟ್ ಆಗಿ 1,000 ರೂಪಾಯಿ ಎಣಿಸಿಟ್ಟಿದ್ನಲ್ಲ. ನೋಡಣ್ಣ, ನಾನೇನ್ ಸುಳ್ಳು ಹೇಳ್ತೀರಾ? ಸ್ವಲ್ಪನಾದ್ರೂ ಉಳಿತಾಯ ಮಾಡೋಣ ಅಂತ ಆ 200 ರೂಪಾಯಿ ನಾನೇ ಎತ್ತಿಟ್ಟಿದ್ದೆ. ಅಂದ್ರೆ ನಾವು ದುಂದು ವೆಚ್ಚ ಮಾಡ್ತಿದ್ವಿ ಅಂತಾನ? ನೋಡ್ದೆ ಪ್ರಕಾಶಣ, ನಿನ್ ಹೆಂಡತಿನ ನಾವೆಲ್ಲ ನಿನ್ನ ಗೋಳಿ ಕೊತಾ ಇದೀವ. ನೀನು ಪ್ರಕಾಶನ ನಿನ್ನೆ ಮನೆಯಿಂದ ನೋಡ್ತಾ ಇದೀಯಾ? ನಾವು 12 ವರ್ಷದಿಂದ ನೋಡ್ತಾ ಇದೀವಿ. ಏನ್ ಪ್ರಯೋಜನ? ಅವ್ರನ್ನ ಯಾರು ಸರಿಯಾಗಿ ಅರ್ಥನೆ ಮಾಡ್ಕೊಂಡಿಲ್ವೇ? ಬೆಂದಿರೋ ಮನೇಲಿ ದೋಚ್ಕೊಂಡಿದ್ದೆ ಲಾಭ ಅನ್ನೋ ಹಾಗೆ ಸುಲಭವಾಗಿ ಸಿಕ್ಕಿದ್ದಾರೆ ಅಂತ ಬೇಕಾಬಿಟ್ಟಿ ಸುಲಿಗೆ ಮಾಡ್ತಿದ್ರೆ. ಸುಶೀಲಾ, ಬಾಯಿ ಬಂದಂಗೆಲ್ಲ ಮಾತಾಡ್ಬೇಡ.
ದೊಡ್ಡವರು ಚಿಕ್ಕವರು ಅನ್ನೋ ಪ್ರಜ್ಞಾನ ಇದೆ. ಅವರ ಗೌರವ ಕುಂತು ಬರುವಂತ ಮಾತಾಡ್ಲಿಲ್ವಲ್ಲ ನಾನು. ಸಾರ್ಥಕ ಆಯ್ತಪ್ಪ, ಸಾರ್ಥಕ ಆಯ್ತು. ಬಯಸಿ ಬಯಸಿ ನಮ್ಮನ್ನೇ ದಬಾಯಿಸು. ಇಂಥ ಹೆಣ್ಣೆ ನಾನು ನಿನ್ ತಲೆ ಕಟ್ಬಿಟ್ವಲ್ಲೋ. ಸಾಲದಕ್ಕೆ ನಿನ್ ಹೆಂಡತಿ ಬಾಯಿಂದ ನಾನು ನನ್ನ ಗಂಡ ಮಕ್ಕಳೆಲ್ಲ ದಂಡಪಿಂಡ ಅಂತ ಒಗ್ಗಿಸ್ಕೋಬೇಕಾಯ್ತು. ಈಗ್ಲಾದ್ರೂ ಅರ್ಥ ಆಯ್ತಾ? ಈ ಮನೆ ಪರಿಸ್ಥಿತಿ ನಿಂಗೆ ಎಷ್ಟೆಲ್ಲ ಹೇಳಿದ್ದೀನಿ, ಸ್ವಲ್ಪ ಅರ್ಥ ಮಾಡ್ಕೊಳ್ದೆ ಸೊಸೆಯನ್ನ ದರ್ಬಾರ್ ಶುರು ಮಾಡಿದ್ಯಾ? ಹೆಂಡತಿ ಆದವಳು ಗಂಡನ ಯೋಗಕ್ಷೇಮ ನೋಡ್ಕೊಳ್ಳೋದು ದರ್ಬಾರ್ ಅನ್ಸ್ಕೊಳ್ಳಲ್ಲ ರೀ. ಹೌದೌದು, ನೀನೊಬ್ಳೆ ಅವನ ಯೋಗಕ್ಷೇಮ ನೋಡ್ಕೊಳ್ಳೋಳು, ನಾವೆಲ್ಲ ಇವನ್ಗೆ ಕೊಡಬಾರ ಕಷ್ಟ ಕೊಟ್ಬಿಟ್ಟು. ನನ್ ಹಾಕಿ ಈ ಮನೇಲಿ ನನ್ಗೆ ಮೊದಲು ಇವರು ಆಮೇಲೆ ನೀನು. ಅದು ಕೊನೆಯಲ್ಲಿ ಕೊನೆ ಮಾತ್ರ ಅಲ್ಲ, ಕೊನೆಗಾಲದವರೆಗೂ ನನ್ನ ಗಂಡನ ಜೊತೆ ಇರೋಳು ನಾನು, ನೀವಲ್ಲ. ಆಹಾ ನೋಡಪ್ಪ ನೋಡು, ಹೇಗ್ ಮಾತು ಮಾತು ಬೆಳೆಸ್ತಾಳೆ ನೋಡು. ಹೋಗಿ ಹೋಗಿ ಇಂಥ ಗಯಾಳಿ ನಿನ್ ಹೆಂಡತಿ ಆಗ್ತಲ್ವಲ್ಲ. ಸುಶೀಲ ಅಮ್ಮ, ನೀನೇನು ಬೇಜಾರು ಮಾಡ್ಕೋಬೇಡಮ್ಮ. ಈಗ ಮಾಡಿರೋ ಸಾಲದ ಜೊತೆ ಇನ್ನೂ 200 ರೂಪಾಯಿ ಸಾಲ ಮಾಡ್ತಿರ್ತೀನಿ. ಹೇಗಿದ್ರು ತೀರ್ಸೋ ನಾನು ತಾನೆ. ನನ್ನ ಗಂಡ ಸಾಲಗಾರ ಆಗ್ಬಾರ್ದು. ತಗೊಳ್ಳಿ ತಗೊಮ್ಮ. ಸುಶೀಲ, ಅತ್ತೆ ಸೊಸೆ ಒಂದಾಗಿ ಅನ್ಯೋನ್ಯವಾಗಿದ್ರೆ ಆ ಮನೆ ನಂದಗೋಕುಲಕ್ಕಿಂತ ಚೆನ್ನಾಗಿರುತ್ತೆ. ಯಾವ ಮನೆಯಲ್ಲಿ ಸದಾ ನಗು ತುಂಬಿಕೊಂಡಿರಬೇಕು ಅಂತ ನಾನು ಆಸೆ ಪಡ್ತಾ ಇದ್ದೆ. ಆ ಮನೆ ಯಾವತ್ತೂ ನರಕ ಆಗ್ಬಾರ್ದು, ಹಾಗಾಗಕ್ಕೂ ನಾನು ಬಿಡಲ್ಲ. ಯಾಕೆ ನಾ ಲೇಟು? ಟೈಪಿಂಗ್ ಕ್ಲಾಸ್ ಲೇಟ್ ಆಯ್ತು ಕಣೋ. ಟೈಪ್ ಮಾಡಿ ಮಾಡಿ ಬೆಳಲೆ ಸೌದಾಗಿದೆ ನೋಡು ಪಾಪ. ನಮಸ್ಕಾರ ಶಾಸ್ತ್ರಿಗಳೇ. ಓಹೋ ನಮಸ್ಕಾರ ಪ್ರಕಾಶು, ಏನಿಷ್ಟು ದೂರ? ನಿಮ್ಮನ್ನು ನೋಡೋಣ ಅಂತಲೇ ಬಂದೆ. ಹೌದಾ, ಎಲ್ಲ ಹೋಗ್ಬೇಕಾಗಿತ್ತಲ್ಲ. ಇರ್ಲಿ ಬಾ ಬಾ ಕೂತ್ಕೋ. ಏನ್ ವಿಷಯ? ಏನಿಲ್ಲ, ಇದು ನನ್ನ ತಂಗಿ ನಂದಿನಿ ಜಾತಕ. ಅವಳಿಗೊಂದು ಒಳ್ಳೆ ಗಂಡು ಹುಡ್ಕೊಡ್ಬೇಕು. ಏನ್ ಇಷ್ಟು ಬೇಗ ಹೊರಟ್ಬಿಟ್ಟಿದೆ ತಂಗಿ ಮದುವೆ ಮಾಡಕ್ಕೆ? ವಯಸ್ಸಿಗೆ ಬಂದಿರೋ ಹುಡುಗಿ, ಆದಷ್ಟು ಬೇಗ ಮದುವೆ ಮಾಡಿ ಮುಗಿಸ್ಬಿಡೋಣ ಅಂತ ನಿರ್ಧಾರ ಮಾಡಿದ್ದೀನಿ. ನೀನೇನು ಯೋಚನೆ ಮಾಡ್ಬೇಡ, ನಾನಿಲ್ವೇ. ಅಂದ್ರೆ ನಿನ್ ತಂಗಿಗೆ ಬಂಗಾರ ಅಂತ ವರ ಹುಡುಕೋ ಜವಾಬ್ದಾರಿ ನಂದು. ನಾಳೆ ಬೆಳಗ್ಗೆನೆ ವರ ನಿಮ್ಮ ಮನೇಲಿ ಇರ್ತಾನೆ ಅಂತ ತಿಳ್ಕೊ. ನೋಡಿ, ಲೆಕ್ಕಾಚಾರದಲ್ಲಿ ನಾನು ಬಹಳ ನಿಷ್ಠಾವಂತ. ಒಂದ್ ಹೆಚ್ಚಾಗಬಾರ್ದು, ಒಂದ್ ಕಡಿಮೆ ಆಗ್ಬಾರ್ದು. ಈಗಾಗ್ಲೇ ನಿಮ್ ಬಗ್ಗೆ ಹೇಳಿದಿನ್ರಿ ಯಜಮಾನ್ರೆ, ಇವ್ರು ಯಾವುದೇ ವಿಷಯದಲ್ಲಿ ಎಲ್ಲೇ ಹೋದ್ರು ಕಡ್ಡಿ ಎರಡು ತುಂಡು ಆಗೋವಾಗ ಮಾತಾಡೋದೇ ಇವ್ರ ಸ್ವಭಾವ. ನೋಡಿ ಸ್ವಾಮಿ, ಮದುವೆ ನಿಮ್ಗೆ ಇಷ್ಟ ಬಂದ ಹಾಗೆ ಮಾಡ್ಕೊಳ್ಳಿ, ನಂದೇನು ಅಭ್ಯಂತರ ಇಲ್ಲ. ಆದ್ರೆ 35,000 ರೂಪಾಯಿ ಕ್ಯಾಶ್ ಬಂದ್ಬಿಡ್ಬೇಕು. ಸ್ವಲ್ಪ ಬರ್ತೀರಾ? ಒಂದ್ ನಿಮಿಷ ಬಂದ್ಬಿಟ್ಟೆ. ಯಾಕೋ ವ್ಯವಹಾರ ಕುದುರು ಹಾಕಿ ಕಾಣ್ತಿಲ್ವಲ್ಲ. ನೋಡಿ ಸುಶೀಲ, ನೀನೇನ್ ಹೇಳ್ಬೇಕು ಅಂತಿದ್ಯೋ ಅದ್ ನನಗೆ ಚೆನ್ನಾಗ್ ಗೊತ್ತು. ನಿಂಗ್ ವರದಕ್ಷಿಣೆ ಕೊಡೋದು ಇಷ್ಟ ಇಲ್ಲ, ನಂಗೂ ಇಷ್ಟ ಇಲ್ಲ.
ಆದ್ರೆ ಈ ಸಮಯದಲ್ಲಿ ನಾವು ಆದರ್ಶ ಅಂತ ಕೂತ್ಕೊಂಡ್ರೆ ನನ್ನ ತಂಗಿ ಮದುವೆ ನಡೆಯಲ್ಲ. ಏನ್ ಮಾಡೋದು, ಕೆಲವು ಸಲ ನಾವು ಮಾಡ್ತಾ ಇರೋ ತಪ್ಪು ಅಂತ ಗೊತ್ತಿದ್ರು ವಿಧಿ ಇಲ್ಲದೆ ಮಾಡ್ಬೇಕಾಗುತ್ತೆ, ಯಾಕಂದ್ರೆ ನಾವು ಬಡವರು. ದಯವಿಟ್ಟು ಈ ವಿಷಯದಲ್ಲಿ ನೀ ತಲೆ ಹಾಕ್ಬೇಡ. ನನ್ನ ನಾಣೆ ನೀವು ಕೇಳಿದ ವರದಕ್ಷಿಣೆ ಕೊಡಕ್ಕೆ ನಮ್ಗೆ ಯಾವ ಅಭ್ಯಂತರನೂ ಇಲ್ಲ. ಬಂಗಾರದಂತ ಮಾತಾಡಿದೆ, ನೀ ಎಷ್ಟು ಬೇಗ ಹಣ ಹೊಂಚುತ್ತೀಯೋ ಅಷ್ಟೇ ಬೇಗ ನಮ್ಮ ಹುಡುಗ ಇಟ್ಬಿಡ್ತೀನಿ, ಏನಂತೀರಾ ಸರ್? ಸಡನ್ ಆಗಿ ನನ್ನ ತಂಗಿ ಮದುವೆ ಫಿಕ್ಸ್ ಆಯ್ತು. ತಾವು ದಯವಿಟ್ಟು ದೊಡ್ಡ ಮನಸ್ಸು ಮಾಡಿ ಸಹಾಯ ಮಾಡಿದ್ರೆ ತುಂಬಾ ಉಪಕಾರ ಮಾಡಿದಾಗತ್ತೆ. ಅದ್ ಸರಿ ಪ್ರಕಾಶ್, ನೀವ್ ಕೇಳೋ ತರ 50,000 ಕೊಡಕ್ಕಾಗಲ್ಲ, ನಮ್ ಕಮಿಟ್ಮೆಂಟ್ಸ್ ನೋಡ್ಕೋಬೇಕಲ್ಲ. ಸರ್ ದಯವಿಟ್ಟು ಹಾಗೆ ಹೇಳ್ಬಿಡಿ ಸರ್, ನನ್ನ ತಂಗಿ ಮದುವೆಗೋಸ್ಕರ ಕೇಳ್ತಾ ಇದ್ದೀನಿ, ಪ್ಲೀಸ್ ಸರ್. ನೋಡಿ, ನೀವೇನ್ ಹೇಳಿದ್ರು ಅಷ್ಟೇ, ಏನೋ ನಮ್ಮ ಫ್ಯಾಕ್ಟ್ರಿಲಿ ಒಳ್ಳೆ ವರ್ಕರು ಅಂತ ಹೇಳಿ ಮ್ಯಾಕ್ಸಿಮಮ್ ಒಂದು 10,000 ಕೊಡ್ಬೋದು ಅಷ್ಟೇ. ಸರಿ ಸರ್, ಅಷ್ಟೇ ಕೊಡಿ, ತಗೊಳ್ಳಿ. ಥ್ಯಾಂಕ್ ಯು ಸರ್. ಆಯ್ತು ಪ್ರಕಾಶಣ್ಣ, ನನ್ನ ಹತ್ರ ದುಡ್ಡಂತೂ ಇಲ್ಲ, ನಿನ್ ತಂಗಿ ಮದ್ವೆ ಅಂತಿದ್ಯಾ, ಈ ಉಂಗುರ ಇಟ್ಕೋ. ಅಯ್ಯೋ ತಗೋಣ ಬೇಡಪ್ಪ. ತಗೋ ಪ್ರಕಾಶಣ ತಗೋ, ಪರವಾಗಿಲ್ಲ, ನಾ ಬೇರೆ ಎಲ್ಲಾದ್ರೂ ಟ್ರೈ ಮಾಡ್ತೀನಿ. ಬರಲ ಎಂತ ಪರಿಸ್ಥಿತಿ ಬಂದ್ಬಿಡ್ತು ಪ್ರಕಾಶ್ ಭೈ, ಯಾವತ್ತೂ ಕೇಳದೆ ಇದ್ದೋನು, ಇವತ್ತು ನಿಮ್ದು ತಂಗಿದು ಮದ್ವೆಗೆ ಹಣ ಕೇಳ್ತಾ ಇದ್ಯಾ? ಕೊಡೋಣ ಅಂದ್ರೆ ಇದ್ದ ದುಡ್ಡೆಲ್ಲ ನಮ್ದು ಮಗಳದು ನಿಖಾಗೆ ನಾನು ಖರ್ಚಾ ಮಾಡಿಬಿಟ್ಟೆ. ನನ್ಗೆ ಸಂಬಳ ಬರೋವರೆಗೂ ಅಲ್ಲ ಮೇಲೆ ಹಣೆ ಒಂದು ರೂಪಾಯಿ ನನ್ನ ಹತ್ರ ಇಲ್ಲ, ಏನ್ ಮಾಡೋದು? ಹೋಗ್ಲಿ ಬಿಡು. ಇಪ್ಪ ಬೇಡ ಅನ್ಬೇಡ್ರಿ. ನೋಡಿ ನನ್ ಮೇಲಾಣೆ